ಇವತ್ತು 75 ವರ್ಷ ಕಳೆದಿದೆ, ಮುಂದಿನ ವರ್ಷ 76 ವರ್ಷ ಆಗ್ತದೆ. ಈಗ ಹೋಗಿದ್ದೆಲ್ಲ ಇತಿಹಾಸ, ಮುಂದಕ್ಕೆ ಬರೋದು ಭವಿಷ್ಯ. ಆದರೆ 75 ವರ್ಷ ನಿಮ್ಮ ಕೈಲಿದೆ. ಈ 75ನೇ ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಮೇಲೆ ಆರಿಸಬೇಕು, ಅದು ನಿಮ್ಮ ಸಂಕಲ್ಪ. 15ನೇ ತಾರೀಕು ಸೋನಿಯಾ ಗಾಂಧಿಯವರು ಈ ದೇಶದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಬೇಕು ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ಈ ರಾಷ್ಟ್ರಧ್ವಜವನ್ನು ಹಿಡಿದು ಹೆಜ್ಜೆ ಹಾಕ್ತಾ ಇದ್ದೇವೆ. ಇಲ್ಲಿ ಯಾವ ರೀತಿ ಲಕ್ಷಾಂತರ ಜನ ಬಂದಿದ್ದೀರಿ, ಅದೇ ಜನ ಬಂದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಹಿಡಿದು ನ್ಯಾಷನಲ್ ಕಾಲೇಜ್ ಮೈದಾನದವರೆಗೂ ಹೋಗಿ ಹೆಜ್ಜೆ ಹಾಕಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಎಲ್ಲ ವರ್ಗದವ್ರನ್ನು ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯನ ಯಾವಾಗಲೂ ನೀವು ಹಿಂದುಳಿದ ವರ್ಗ ನಾಯಕ ಅಂತ ಬಿಂಬಿಸಬೇಡಿ. ಸರ್ವ ಜನಾಂಗಕ್ಕೂ ಸರ್ವ ಧರ್ಮಕ್ಕೂ ಸಿದ್ದರಾಮಯ್ಯನವರು ನಾಯಕರು ಅನ್ನೋದನ್ನು ನೀವು ಮರೆಯಕ್ಕೆ ಹೋಗಬೇಡಿ. ಇದು ನಮ್ಮ ದೇಹ. ಇವತ್ತು ಈ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಬೆಳಕು ಬರ್ತಾ ಇದೆ, ಅಧಿಕಾರದ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಹಳ್ಳಿಗಳಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಒಟ್ಟಾಗಿಟ್ಕೊಂಡು ಇತಿಹಾಸ ಸೃಷ್ಟಿ ಮಾಡಬೇಕು. ಈ ಕೆಟ್ಟ ಸರ್ಕಾರ ಯುವಕರಿಗಾಗಿರುವಂತ ಅನ್ಯಾಯ, ರೈತರಿಗಾಗಿರುವಂತ ಅನ್ಯಾಯ, ಈ ಬಡವರಿಗಾಗಿರುವಂತ ಅನ್ಯಾಯ, ಎಲ್ಲ ವರ್ಗದವರಿಗೆ ಅನ್ಯಾಯ ಆಗಿದ್ದನ್ನ ಕೊನೆ ಕಾಣಬೇಕಾದ್ರೆ ಈ ಬಿಜೆಪಿ ಸರ್ಕಾರನ ಕಿತ್ತಾಕ್ಬೇಕು. ಕಿತ್ತಾಗದಾಗ ಮಾತ್ರ ಈ ರಾಜ್ಯಕ್ಕೆ ನೆಮ್ಮದಿ. ಅದಕ್ಕೆ ನೀವೆಲ್ಲ ಕೂಡ ಕಂಕಣ ಪಡಬೇಕು. ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರಿಗೆ ಉತ್ತಮವಾದಂಥ ಆರೋಗ್ಯ, ಶಕ್ತಿ, ನಿಮ್ಮನ್ನ ಸೇವೆ ಮಾಡುವಂಥ ಶಕ್ತಿ, ಈ ರಾಜ್ಯಕ್ಕೆ ಬಲಿಷ್ಠವಾದಂಥ ಸೇವೆ ಮಾಡುವಂಥ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾವೆಲ್ಲ ಅವರ ಮುಂದಾಳುತ್ವದಲ್ಲಿ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡೋಣ. ಕಾಂಗ್ರೆಸ್ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಒಗ್ಗಟ್ಟಿನಿಂದ ದುಡಿಯೋಣ. ಕಾಂಗ್ರೆಸ್ ತರುಣ ಸೋನಿಯಾ ಗಾಂಧಿಯವ್ರನ್ನ ಕೈ ಬಲಪಡಿಸೋಣ, ರಾಹುಲ್ ಗಾಂಧಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಮತ್ತೆ ಶುಭ ಹಾರೈಸಿ ಸಿದ್ದರಾಮಯ್ಯನವರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ನೀವು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.